ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ಈಜಲು ನದಿಗಿಳಿದ ಕುರಿಗಾಹಿ, ಯುವಕರಿಬ್ಬರು ನೀರು ಪಾಲು. ಸೇಡಂನ ಅರೆಬೊಮ್ಮನಹಳ್ಳಿಯಲ್ಲಿ ನಡೆದ ದುರ್ಘಟನೆ, ಶವ ಹೊರತೆಗೆದ ಅಗ್ನಿಶಾಮಕ ದಳ. ಹತ್ತಿ ನಡುವೆ ಗಾಂಜಾ ಬೆಳೆದಿದ್ದ ವ್ಯಕ್ತಿ ಬಂಧನ. ಪೊಲೀಸರ ದಾಳಿಯಿಂದ 80 ಕೆಜಿ ಗಾಂಜಾ ಬೆಳೆ ಜಪ್ತಿ. ಜೇವರ್ಗಿಯ ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಧಾರವಾಡ ಜಿಲ್ಲೆಯಲ್ಲಿ ನೆರೆ ಹಾವಳಿಯಿಂದ ಸುಮಾರು ಪ್ರಮಾಣದ ಹಾನಿ. ಕೂಡಲೇ ಅಧಿಕಾರಿಗಳು ಸರ್ಕಾರದ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಲ್ಲಿ ಚುರುಕಾಗಿ ಕೆಲಸ ಮಾಡಿ. ಅಧಿಕಾರಿಗಳೇ ಜನರ ಬಳಿ ಹೋಗಬೇಕು ಎಂದು ಅಧಿಕಾರಿಗಳಿಗೆ ಸಚಿವ ಆರ್ ಅಶೋಕ್ ತಾಕೀತು. ಈಜಲು ನದಿಗಿಳಿದ ಕುರಿಗಾಹಿ, ಯುವಕರಿಬ್ಬರು ನೀರು ಪಾಲಾದ ಘಟನೆ ಸೇಡಂ ತಾಲೂಕಿನ ಅರೆಬೊಮ್ಮನಹಳ್ಳಿಯಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ. ಬೀರ್ನಹಳ್ಳಿ ಗ್ರಾಮದ ನಿವಾಸಿಗಳಾದ ಯುವಕರಿಬ್ಬರು ನದಿಗೆ ಈಜಲು ಹೋಗಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಸ್ಥಳೀಯರ ನೆರವಿನಿಂದ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಸ್ಥಳಕ್ಕೆ ಮಳಕೇಡ್ ಪಿಎಸ್ಐ ಶಿವಶಂಕರ್ ಸಾಹು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಪ್ರಕರಣ ದಾಖಲಾಗಿದೆ. 12ನೇ ಅಖಿಲ ಕರ್ನಾಟಕ ಕನ್ನಡ ವಿಜ್ಞಾನ ಸಮ್ಮೇಳನ December 13, 14 and 15 ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಗಿರೀಶ್ ಕಡ್ಲೆವಾಡಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಕಲಬುರಗಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಕಲಬುರಗಿ ಸಮಿತಿ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಹಯೋಗದೊಂದಿಗೆ 3 ದಿನಗಳ ಕಾಲ 12ನೇ ಅಖಿಲ ಕರ್ನಾಟಕ ಕನ್ನಡ ವಿಜ್ಞಾನ ಸಮ್ಮೇಳನ ಆಯೋಜನೆ ಮಾಡಲಾಗಿರುತ್ತದೆ ಎಂದು ತಿಳಿಸಿದರು. ಇದೇ December 13, 14, 15 ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನದಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ಸಮ್ಮೇಳನವನ್ನು ಸಂಘಟಿಸಲಾಗುತ್ತಾ ಇದೆ. ಈ ಒಂದು ಸಮ್ಮೇಳನದಲ್ಲಿ 9 ವಿವಿಧ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗುತ್ತೆ. ಈ ರಾಜ್ಯದ ವಿಜ್ಞಾನ ಸಹಾನಕಾರರು, ವಿಜ್ಞಾನಿಗಳು, ವಿಜ್ಞಾನ ಆಸಕ್ತರು ಈ ಗೋಷ್ಠಿಗಳಲ್ಲಿ ನಡೆಸಿಕೊಡ್ತಾರೆ. ಈ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಈ ಸಮ್ಮೇಳನಕ್ಕೆ ಆಯೋಜನೆ ಮಾಡಲಿಕ್ಕೆ ಮತ್ತು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ವಿಜ್ಞಾನ ಆಸಕ್ತರಿಗೆ, ಶಿಕ್ಷಕರಿಗೆ, ಪದವಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವುದು ಮತ್ತು ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂಥ ಒಂದು ಆಸಕ್ತಿ ಇರುವಂಥವರಿಗೆ ಕರೆ ನೀಡಲಾಗಿದೆ. ವಿವಿಧ ಜಿಲ್ಲೆಗಳ ಮೂಲಕ ಆಹ್ವಾನಿಸಿ ಅವರಿಗೆ ನೋಂದಣಿ ಮಾಡಲಿಕ್ಕೆ ಪ್ರಾರಂಭದಲ್ಲೇ ಅವರಿಗೆ ಒಂದು ಕರೆ ನೀಡಿತ್ತು. 3 ದಿನಗಳ ಕಾಲ ಈ ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು, 13ನೇ ತಾರೀಕಿಗೆ ಬೆಳಗ್ಗೆ ಚಾಲನೆ ನೀಡಲಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೂ ಆಹ್ವಾನಿಸಲಾಗಿದೆ. ಈ 3 ದಿನಗಳ ಕಾಲ ನಡೆಯುವಂಥ ಗೋಷ್ಠಿಗಳನ್ನು ವಿವರಣೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊದಲನೇ ದಿವಸ ವಾಯುಗುಣ ವೈಪರೀತ್ಯ, ಭೂಕುಸಿತ ಮತ್ತು ನೆರೆ ಹಾವಳಿ. ಹಿರಿಯ ಭೂವಿಜ್ಞಾನಿ ಡಾಕ್ಟರ್ ಟಿ ಆರ್ ಅನಂತರಾಮು ಮತ್ತು ಪ್ರೊಫೆಸರ್ ವಿ ಎನ್ ನಾಯಕ್ ಅವರು ಈ ಗೋಷ್ಠಿಯನ್ನು ನಡೆಸಿಕೊಳ್ಳಿದ್ದಾರೆ, ಮಂಡನೆಯನ್ನು ಮಾಡಲಿದ್ದಾರೆ. ಮತ್ತು ಬಾಹ್ಯಾಕಾಶದ ಸಾಧನೆಗಳು, ಹಿರಿಯಣ್ಣ ಇಸ್ರೋದ ನಿವೃತ್ತ ವಿಜ್ಞಾನಿ, ಅದರಂತೆ ವಿಜ್ಞಾನ ಮತ್ತು ನಂಬಿಕೆ ನಮ್ಮ ಕರವಿಪದ ಉಪಾಧ್ಯಕ್ಷರು ಮತ್ತು ಪವಾಡ ಭಂಜಕರ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಈ ಗೋಷ್ಠಿಯನ್ನು ನಡೆಸಿಕೊಡ್ತಾರೆ. 2ನೇ ದಿವಸ ಮಹಿಳೆ ಮತ್ತು ವಿಜ್ಞಾನ, ಡಾಕ್ಟರ್ ವೈ ಸಿ ಕಮಲಾ ನ್ಯಾಷನಲ್ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ವಿಜ್ಞಾನ ಬರಹಗಾರರು, ನಮ್ಮ ಬಾಲ ವಿಜ್ಞಾನ ಪತ್ರಿಕಾ ಸಂಪಾದಕ ಮಂಡಳಿ ಸದಸ್ಯರು ಕೂಡ ಆಗಿದ್ದಾರೆ. ವೈ ಸಿ ಕಮಲಾ ಅವರು ಬರ್ತಾ ಇದ್ದಾರೆ. ವಿಜ್ಞಾನ ಸಾಮಾಜೀಕರಣ ಮತ್ತು ಇತಿಹಾಸಕ್ಕೆ ವಿಚಾರವಾದಿ ಡಾಕ್ಟರ್ ನರೇಂದ್ರ ನಾಯಕ್ ಅವರು ಮತ್ತು ಅಬ್ದುಲ್ ರೆಹಮಾನ್ ಪಾಷಾ ಅವರು ಮಂಡನೆ ಮಾಡಲಿದ್ದಾರೆ. ವಿಜ್ಞಾನ ಬೋಧನೆಯಲ್ಲಿ ತುರ್ತಾಗಿ ಆಗಬೇಕಾದಂತಹ ಬದಲಾವಣೆಗಳು ವಿಷಯ ಕುರಿತು ಖ್ಯಾತ ಶಿಕ್ಷಣ ತಜ್ಞರು, ವಿಜ್ಞಾನ ಸಹಾನಕಾರ ಪ್ರೊಫೆಸರ್ ಎಂ ಆರ್ ನಾಗರಾಜು ಮತ್ತು ವಿಜ್ಞಾನ ಪಠ್ಯಪುಸ್ತಕ ರಚನಾ ಸಮಿತಿ ಅಧ್ಯಕ್ಷರಾದ ಟಿ ಎ ಬಾಲಕೃಷ್ಣ ಅಡಿಗರು ಈ ಗೋಷ್ಠಿಯ ಸಂವಾದವನ್ನು ನಡೆಸಿಕೊಳ್ಳಿದ್ದಾರೆ. ಈ 3ನೇ ದಿವಸ ನಮ್ಮ ನಗರದವರೇ ಆದಂಥ ಸನ್ಮಾನ್ಯ ವೇಣುಗೋಪಾಲ್ ಹೆರೂರ್ ಅಂತ ಹೇಳಿ ಗಣಿತದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವರು ಭಾರತೀಯ ಗಣಿತ ವಿಷಯ ಕುರಿತು ಮಾತನಾಡ್ತಾರೆ. ತಂತ್ರಜ್ಞಾನದ ಪ್ರಶಸ್ತ ಬಳಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಉದಯಕುಮಾರ್ ಪುರಾಣಿಕ್ ಅವರು
ಈ ಅಟಲ್ ಇನೋವೇಷನ್ ವಿಷನ್ ನ್ಯೂ ಡೆಲ್ಲಿಯ ವಿಜ್ಞಾನಿಯವರು ನಮ್ಮ ರಾಜ್ದವರೇ ಮತ್ತು ಶ್ರೀನಿಧಿಯವರು ಆಗಮಿಸಿ ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ. ಕೃಷಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಕುಲಪತಿಗಳು ಧಾರವಾಡ ವಿಶ್ವವಿದ್ಯಾಲಯದ ನಮ್ಮ ಜಿಲ್ಲೆಯವರೇ ಆದಂಥ ಡಾಕ್ಟರ್ ಎಸ್ ಎ ಪಾಟೀಲ್ರು ಮಂಡನೆಯನ್ನು ಮಾಡಲಿದ್ದಾರೆ. ಈ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಆಹ್ವಾನವನ್ನು ನೀಡಿದ್ದೇವೆ. ಸ್ಥಳೀಯರು ಸೇರಿದಂತೆ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ಇಲ್ಲಿಯ ಶಿಕ್ಷಕರು ಸೇರಿ ಸುಮಾರು 1,000 ಜನ ನಾವು ನಿರೀಕ್ಷೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಕುಂಟಪ್ಪ ಗೌರಿಪುರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಬೆಳೆಯ ನಡುವೆ ಗಾಂಜಾ ಬೆಳೆಯುತ್ತಿದ್ದ ವ್ಯಕ್ತಿಯನ್ನ ಬಂಧಿಸಿ ಗಾಂಜಾ ಬೆಳೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾರಾಯಣಪುರ ಗ್ರಾಮದ ಹೊರ ವಲಯದಲ್ಲಿರುವ ಹೊಲದಲ್ಲಿ ಹತ್ತಿ ಬೆಳೆ ನಡುವೆ ಗಾಂಜಾ ಬೆಳೆದಿರುವ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿ 80 ಕೆಜಿಯಷ್ಟು ಗಾಂಜಾ ಬೆಳೆಯನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಗಾಂಜಾ ಬೆಳೆದಿದ್ದ ಶ್ಯಾಮರಾವ್ ಎಂಬಾತನನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ಎಸ್ಪಿ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ತಿಳಿಸಿದ್ದಾರೆ. ಈ ಕುರಿತು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಘಟ್ಟಪ್ರಭಾ ಮತ್ತು ಚಿಕ್ಕೋಡಿ ರಸ್ತೆ ನಿಲ್ದಾಣಗಳ ನಡುವೆ ಡಬಲ್ ಲೈನ್ ಕಮಿಷನ್ ಮಾಡಲು ಎನ್ಐ ಕೆಲಸದಿಂದ ಕೆಳಗಿನ ರೈಲುಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಹುಬ್ಬಳ್ಳಿ ರೈಲ್ವೆ ಇಲಾಖೆ ಪ್ರಕಟಣೆ ತಿಳಿಸಿದೆ. ಡಿಸೆಂಬರ್ 11, 2019 ರೈಲುಗಳ ರದ್ದತಿ ವಿವರ ಈ ರೀತಿಯಾಗಿದೆ. ರೈಲು ಸಂಖ್ಯೆ 514461 ಅಥವಾ 514461 ಮಿರಜ್ ಬೆಳಗಾವಿ ಮಿರಜ್, ರೈಲು ಸಂಖ್ಯೆ 514431 ಅಥವಾ 514432 ಮಿರಜ್ ಲೋಂಡಾ ಮಿರಜ್, ರೈಲು ಸಂಖ್ಯೆ 514120 ಅಥವಾ 514119 ಹುಬ್ಬಳ್ಳಿ ಮಿರಜ್ ಹುಬ್ಬಳ್ಳಿ, ರೈಲು ಸಂಖ್ಯೆ 514462 ಬೆಳಗಾವಿ ಮಿರಜ್, ರೈಲು ಸಂಖ್ಯೆ 514405 ಮಿರಜ್ ಕ್ಯಾಸಲ್ ರಾಕ್ ಹಾಗೂ ರೈಲು ಸಂಖ್ಯೆ 514406 ಕ್ಯಾಸಲ್ ರಾಕ್ ಮಿರಜ್ ಪ್ರಯಾಣಿಕರ ಪ್ರಯಾಣವನ್ನು ರದ್ದುಪಡಿಸಲಾಗಿದೆ. ರೈಲು ಸಂಖ್ಯೆ 17317 ಹುಬ್ಬಳ್ಳಿ ಲೋಕಮಾನ್ಯ ತಿಲಕ್ ಟರ್ಮಿನಸ್ December 10 and 11 ರದ್ದಾಗಿದೆ. ರೈಲು ಸಂಖ್ಯೆ 17318 ಲೋಕಮಾನ್ಯ ತಿಲಕ್ ಟರ್ಮಿನಸ್ December 11 and 12, 2019 ಪ್ರಾರಂಭವಾಗುವ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಪ್ರಯಾಣವನ್ನು ರದ್ದುಪಡಿಸಲಾಗಿದೆ. ಬೀದರ್ ನಗರದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು, ಕೇಂದ್ರ ಸರ್ಕಾರವು ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ಹೊರತರಲು ಕಾಯ್ದೆಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ನಮ್ಮ ಲಿಂಗತ್ವದ ಬಗ್ಗೆ ಹೇಳಿಕೊಳ್ಳಲು ನಮಗೆ ಸ್ವಾತಂತ್ರ್ಯವಿದೆ, ಅದನ್ನು ಯಾರು ಹೇಳುವ ಅವಶ್ಯಕತೆ ಇಲ್ಲ. ನಮ್ಮ ಲಿಂಗತ್ವದ ಬಗ್ಗೆ ನಮ್ಮ ತಂದೆ ತಾಯಿ ಮತ್ತು ಗುರುಗಳು ನಿರ್ಧರಿಸುತ್ತಾರೆ, ಬೇರೆಯವರು ಹೇಳುವ ಅವಶ್ಯಕತೆ ಇಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರಿಗೆ ವಸತಿಯನ್ನ ಕಲ್ಪಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಬೀದರ್ ಜಿಲ್ಲೆಗೆ ಸಂಘಮಿತ್ರ ಸೇವಾ ಸಂಸ್ಥೆ ಕಾ ಸೆಕ್ರೆಟರಿ ಭೂಮಿಕಾ ಬಾತ್ ಕರ್ ರೇ ಮೈ ಅಭಿ ಹಮ್ ಲೋಗ್ ಆಜ್ ಕೆ ದಿನ ಇದರ ಸತ್ಯಾಗ್ರಹ ಕೋ ಬೈಠನೆ ಕಾ ರೀಸನ್ ಕ್ಯಾ ಹೇ ಬೋಲೆ ತೋ ಹಮಾರ ಕೋ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಕೋ ಸೆಂಟ್ರಲ್ ಗೌರ್ಮೆಂಟ್ ಮೇ ಎಕ್ ಬಿಲ್ ಪಾಸ್ ಕರೆ, ಸಂಸತ್ ಮೇ ಎಕ್ ಬಿಲ್ ಪಾಸ್ ಕರೆ ರಾಜ್ಯಸಭೆ ಲೋಕಸಭೆ ಮೇ, ಓ ಬಿಲ್ ಹಮಾರ ಕೋ ಸಟಿಸ್ಫೈ ನೈ ಹೈ. ಓ ಬಿಲ್ ಮೇ ಕ್ಯಾ ಹೇ ಬೋಲೆ ತೋ ಪೂರಾ ಹಮಾರಾ ಅಪೋಜ್ ಹೈ ಉಸ್ ಮೇ, ಹಮಾರಾ ಜೆಂಡರ್ ಕೋನ್ ಹೇ ಬಲ್ಕರ್ ಓ ಕಾನೂನ್ ಡಿಸೈಡ್ ಕರ್ತಾ ಕತೆ, ಐಸಾ ನೈ ಹೋತಾ. ಜೈಸೆ ಆಪ್ ಲಡ್ಕೆ ಕೋ ಲಡ್ಕಾ ಹೋ ಬಲ್ಕರ್ ಪೂಛನೆ ಟೆಸ್ಟ್ ಕರ್ತೆ ಕ್ಯಾ ನಹೀ ಕರ್ತೆ, ಔರತ್ ಕೋ ಔರತ್ ಹೈ ಬಲ್ಕೆ ಟೆಸ್ಟ್ ಕರ್ತೆ ಕ್ಯಾ ನಹೀ ಕರ್ತೆ, ವೈಸೆ ಹಿ ಹಮಾರಾ ಜೆಂಡರ್ ಹಮಾರ ಕೋ ಬೋಲ್ನೆ ಕಾ ರೈಟ್ಸ್ ಹಮಕೋ ದೇವು, ಹಮಾರಾ ಜೆಂಡರ್ ಓ ಕ್ಯಾ ಬೋಲ್ತಾ ಕಾನೂನ್ ಮೇ ತುಮ್ ಟ್ರಾನ್ಸ್ ಜೆಂಡರ್ ಹೇ ಯಾ ನೀ ಬೋಲ್ಕರ್ ಹಮಾರ ಕೋ ಮೆಡಿಕಲ್ ಚೆಕಪ್ ಕರಾತೆ ಕತೆ, ಕಿಸ್ ಲೀ ಮೆಡಿಕಲ್ ಚೆಕಪ್ ಕರಾವೋಗೆ, ಹಮಾರೇ ಮಾ ಬಾಪ್ ಕೋ ಹಮ್ ಕ್ಯಾ ಹೇ ಬೋಲ್ಕೆ ಪತಾ ಹೇ, ಹಮಾರೇ ಗುರು ಲೋಗೋ ಕೋ ಹಮ್ ಕ್ಯಾ ಹೇ ಬೋಲ್ಕೆ ಪತಾ ಹೇ, ಹಮಾರೇ ನಾಯಕ್ ಲೋಗೋ ಕೋ ಹಮ್ ಕ್ಯಾ ಹೇ ಬೋಲ್ಕೆ ಪತಾ ಹೇ, ಅಭಿ ಹಮೇ ಸಬ್ ರಹನೇ ಕೇ ಬಾದ್ ಹಮ್ ಕ್ಯೂ ಮೆಡಿಕಲ್ ಚೆಕಪ್ ಕರ್ ಲೇನಾ. ಏಕ್ ತರಫ ಭಾರತ್ ಕೆ ಸಂವಿಧಾನ ಮೇ ಲಿಖಾ ಗಯಾ ಹೈ ಕಿ ಜಿಸ್ಕಾ ಉಸ್ಕಾ ಮೂಲಭೂತ ಹಕ್ಕು ಉಸ್ಕೋ ಉಸ್ಕೋ ದಿಯಾ ಗಯಾ ಹೈ, ಉಸ್ಕಾ ಉಸ್ಕೋ ರೈಟ್ಸ್ ಹೈ, ಅಪ್ನಾ ಜೆಂಡರ್ ಬೋಲ್ನೆ ಕಾ ರೈಟ್ಸ್ ಉಸ್ಕೋ ಉಸ್ಕೋ ದಿಯಾ ಗಯಾ ಹೈ. ಫಿರ್ ಏಕ್ ಸೈಡ್ ಮೇ ಔರ್ ಏಕ್ ಸೈಡ್ ಮೇ ಕಾನೂನ್ ಪಾಸ್ ಕರ್ತೆ ಹೇ ಕಿ ತುಮಾರಾ ಜೆಂಡರ್ ಚೆಸ್ಟ್ ಕರ್ನೆ ಕೆ ಲಿಯೇ ತುಮಾರಾ ಜೆಂಡರ್ ಡಿಸೈಡ್ ಕರ್ನೆ ಕೆ ಲಿಯೇ ಮೆಡಿಕಲ್ ಚೆಕಪ್ ಕರ್ನಾ ಪಡೆಗಾ ಕತೆ, ಹಮಾರಾ ಮೆಡಿಕಲ್ ಚೆಕಪ್ ಕ್ಯೂ ಕರ್ನೆ ವಾಲೆ ಆಪ್ ಕೌನ್ ಹೋತೆ ಹೋ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರ ಪಾಲಿಕೆಯ ಪೂರ್ವಭಾವಿ ಸಭೆಯು ಪೌರಾಯುಕ್ತ ಮಹಾವೀರ ಬೋರಣ್ಣನವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಸಾರ್ವಜನಿಕರು ಮಂಡನೆ ಮಾಡಿದ ಬೇಡಿಕೆಗಳೆಂದರೆ ಸಾರ್ವಜನಿಕ ಶೌಚಾಲಯಗಳ ಸ್ವಚ್ಛತೆ, ನೀರಿನ ವ್ಯವಸ್ಥೆ, ಶ್ಮಶಾನ ಭೂಮಿಗಳ ಅಭಿವೃದ್ಧಿ ಹಾಗೂ ರಿಪೇರಿ, ರಸ್ತೆಗಳ ದುರಸ್ತಿ, ಹೊಸ ಗಟಾರುಗಳ ನಿರ್ಮಾಣ, ಪಟ್ಟಣದ ಪ್ರಮುಖ ರಸ್ತೆಯ ಬೀದಿದೀಪ ಅಳವಡಿಕೆ, ಬಂದ್ ಬಿದ್ದ ಸಿಸಿ ಕ್ಯಾಮೆರಾಗಳನ್ನು ಪ್ರಾರಂಭಿಸಬೇಕು ಮತ್ತು ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಮರಾಠಿ ಶಾಲೆಗಳ ಅಭಿವೃದ್ಧಿ ಹಾಗೂ ಹೆರಿಗೆ ಆಸ್ಪತ್ರೆಯಲ್ಲಿ ಹೊಸ ಡಾಕ್ಟರ್ಸ್ ನರ್ಸ್ಗಳ ನೇಮಕ ಮಾಡಿ ಹಾಗೂ ದಲಿತ ಮುಖಂಡರಿಂದ ಅಂಬೇಡ್ಕರ್ ಭವನಗಳ ಕಾಂಪೌಂಡ್ ಗೋಡೆ, ನೀರಿನ ವ್ಯವಸ್ಥೆ ಹಾಗೂ ದಲಿತ ಸಮುದಾಯದವರ ಸ್ಮಶಾನ ಭೂಮಿಯನ್ನು
ಸ್ವಚ್ಛತೆಗೊಳಿಸಿ ಅಲ್ಲಿ ಬೇಕಾದ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸಲು ಒತ್ತಡ ಹಾಗೂ ವಿವಿಧ ಮಹಿಳಾ ನಗರ ಸೇವಕಿಯರಿಂದ ನಗರದ ಹೊರವಲಯದಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಎಂದು ಎಲ್ಲ ಸಿಸಿ ಕ್ಯಾಮೆರಾಗಳನ್ನು ಪ್ರಾರಂಭಿಸಬೇಕು ಎಂದು ಒತ್ತಡ ಹೇರಿದರು. ನಗರ ಪಾಲಿಕೆ 4,500 ಅರ್ಜ ಆಗಿ 4,500 ಲೋಕಾಂಚೆ ಪೈಸೆ ಬರಲೇ ಪಾವತಿ ಹಾ ಏಕ ವಿಷಯ. ದುಸರಾ ವಿಷಯ ದಲಿತ ಮಶಾನ್ ಭೂಮಿ ಅಂಬೇಡ್ಕರ್ ರೋಡ್ ಅಂಬೇಡ್ಕರ್ ನಗರಲಾ ಜಾತಿವೇಳಿ ಸರ್ಕಾರಿ ಜಮೀನ 12 acres 6 acres ತ್ಯಾ 12 acres 6 acres ಮಧ್ಯೆ ಮುಸಲ್ಮಾನ್ ಲಿಂಗಾಯ ಜೈ ಮರಾಠ ಆಗಿ ದಲಿತ ಅಶಾ ವೇಗವೇಗಳ ಮಶಾನ್ ಭೂಮಿ ತ್ಯಾ ಠಿಕಾಣಿ ಆಹೆತ್ ಪ್ರತ್ಯೇಕ ಮಶಾನ್ ಭೂಮಿ ಮಧ್ಯೆ ಸಗಡಿ ಸುವಿಧಾ ಆಹೆ. ಈ ಸಮಾಲೋಚನೆಯಲ್ಲಿ ಪಾಲಿಕೆಯ ಅಧಿಕಾರಿಗಳು ಸಾರ್ವಜನಿಕರು ನಗರ ಸೇವಕರಾದ ವಿನಾಯಕ್ ಒಡೆ ಉಪಾಸನಾಗಾರವೇ ನೀತಾ ಬಾಗಡೆ ಅರುಣಾ ಮುದುಕಡೆ ಕಾವೇರಿ ಮಿರ್ಜೆ ಸುಜಾತಾ ಕದಂ ಪ್ರಭಾವತಿ ಸೂರ್ಯವಂಶಿ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಯಾವುದೋ ಕಾರಣಕ್ಕೆ 3-4 ಮಹಿಳೆಯರ ತಂಡ ಯುವಕನೋರ್ವನಿಗೆ ಇಗ್ಗಾಮುಗ್ಗಾ ಥಳಿಸಿದ ಘಟನೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ಬಳಿ ಇರುವ ವಸತಿ ಗೃಹವೊಂದರ ಎದುರುಗಡೆಗೆ ನಡೆದಿದೆ. ಮದ್ಯ ಸೇವಿಸಿದ ಯುವಕ ಮಹಿಳೆಯರು ಇದ್ದ ವಸತಿ ಗೃಹಕ್ಕೆ ಹೋಗಿದ್ದ ಎನ್ನಲಾಗಿದೆ. ಅಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗಿತು. ನಂತರ ಮಹಿಳೆಯರು ಆತನನ್ನ ಬೆನ್ನಟ್ಟಿ ಥಳಿಸಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಮಧುಗಿರಿ ತಾಲೂಕು ಮರಬಳ್ಳಿ ಗ್ರಾಮದಲ್ಲಿ ವ್ಯಕ್ತಿಯ ಮನೆಗೆ ನುಗ್ಗಿ ವ್ಯಕ್ತಿಯನ್ನ ಕೊಲೆಗೈದು ಹಣ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಮರಬಳ್ಳಿ ಗ್ರಾಮದ ವಾಸಿ ಚೌಡಪ್ಪ 60 ವಯಸ್ಸು ಕೊಲೆಯಾದ ದುರ್ದೈವಿ. ಹಣ ದೋಚಲು ಬಂದಿದ್ದ ಕಳ್ಳರನ್ನ ತಡೆಯಲು ಹೋದಾಗ ಮನೆ ಮಾಲೀಕನನ್ನ ಹತ್ಯೆಗೈದು ಹಣ ದೋಚಿ ಪರಾರಿಯಾಗಿದ್ದಾರೆ. ಮಧುಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಜರುಗಿದೆ. ಧಾರವಾಡ ಜಿಲ್ಲೆಯಲ್ಲಿ ನೆರೆ ಹಾವಳಿಯಿಂದ ಸುಮಾರು ಪ್ರಮಾಣದ ಹಾನಿಯಾಗಿದ್ದು ಕೂಡಲೇ ಅಧಿಕಾರಿಗಳು ಸರ್ಕಾರದ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಲ್ಲಿ ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡಬೇಕು. ಬಡವರ ಕೆಲಸವನ್ನು ಅಧಿಕಾರಿಗಳು ಖುಷಿಯಿಂದ ಮಾಡಬೇಕು. ಅಂದಾಗ ಮಾತ್ರ ಜನರು ಸಂತೋಷ ಪಡುತ್ತಾರೆ. ಅಧಿಕಾರಿಗಳೇ ಜನರ ಬಳಿಗೆ ಹೋಗಬೇಕು ಎಂದು ಅಧಿಕಾರಿಗಳಿಗೆ ಕಂದಾಯ ಸಚಿವ ಆರ್ ಅಶೋಕ್ ತಾಕೀತು ಮಾಡಿದ್ರು. ಹುಬ್ಬಳ್ಳಿ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಜಿಲ್ಲಾಧಿಕಾರಿ ದೀಪಾ ಚೋಳನ್ ನೇತೃತ್ವದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರು ಸರ್ಕಾರಿ ಕಚೇರಿಗೆ ಅಲೆದಾಡಿ ಚಪ್ಪಲಿ ಸವೆಸಿರುವುದು ಸಾಕು. ಇನ್ನಾದರೂ ಅಧಿಕಾರಿಗಳು ಸಾರ್ವಜನಿಕರ ಮನೆ ಮನೆಗೆ ಭೇಟಿ ನೀಡಿ ಜನತೆಯ ಅಳಲನ್ನು ಆಲಿಸಬೇಕು ಎಂದರು. ಧಾರವಾಡ ಜಿಲ್ಲೆಗೆ ನೆರೆ ಪರಿಹಾರಕ್ಕೆ ಸರ್ಕಾರದಿಂದ 214 crore ಹಣವನ್ನು ನೀಡಲಾಗಿದೆ. ಅಲ್ಲದೆ 68 crore ಹಣವನ್ನು ಬೆಳೆ ಪರಿಹಾರಕ್ಕಾಗಿ ನೀಡಲಾಗಿದ್ದು ನೆರೆ ಸಂತ್ರಸ್ತರ ಮನೆ ನಿರ್ಮಾಣ ಕಾರ್ಯಗಳು 8 ಪೂರ್ಣಗೊಳ್ಳಬೇಕು ಎಂದರು. ನಿಪ್ಪಾಣಿ ನಗರದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 4 14 chapters ಲಾರಿವೊಂದನ್ನು ಕಳುವಾದ ಘಟನೆ ನಡೆದಿದೆ. KA 23A 8618 ನಂಬರಿನ ಲಾರಿಯು ನಿಪ್ಪಾಣಿ ನಗರದ ದಲಾಲ ಪೀಠದ ಮಂಜುಳಾ ಸದಾಶಿವ್ ಕಡೇದ್ ಎಂಬುವರಿಗೆ ಸೇರಿದ್ದು ನಿನ್ನೆ ತಡರಾತ್ರಿ ನಾರಾಯಣ್ ಲೋಹರ್ ಎಂಬುವರ ಗ್ಯಾರೇಜ್ ಬಳಿ ರಿಪೇರಿಗೆಂದು ಲಾರಿ ಚಾಲಕ ಸಾಗರ್ ತ್ಯಾತಾ ಸಾಹೇಬ್ ಬಿರಂಜೆ ತಂದು ನಿಲ್ಲಿಸಿ ಬಿಡಲಾಗಿದ್ದು ತಡರಾತ್ರಿಯಾಗಿದ್ದರಿಂದ ಬೆಳಿಗ್ಗೆ ರಿಪೇರಿ ಮಾಡುವುದಾಗಿ ಮೆಕ್ಯಾನಿಕಲ್ ತಿಳಿಸಿದ್ರಿಂದ ಲಾರಿ ಚಾಲಕರು ತಮ್ಮ ಮನೆಯ ಕಡೆಗೆ ಹೋಗಿದ್ರು ಎಂದು ತಿಳಿದು ಬಂದಿದೆ. ಬೆಳಿಗ್ಗೆ ಲಾರಿ ಚಾಲಕ ಸಾಗರ್ ತ್ಯಾತಾ ಸಾಹೇಬ್ ಬಿರಂಜೆ ಬಂದು ನೋಡಿದಾಗ ಲಾರಿ ಕಳುವಾಗಿರುವ ಬಗ್ಗೆ ತಿಳಿದು ಬಂದಿದೆ. ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು PSI ಕುಮಾರ್ ಆಡ್ಕರ್ ನೇತೃತ್ವದಲ್ಲಿ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ನಡೆಸಿದ ವೇಳೆಯಲ್ಲಿ ನಿಪ್ಪಾಣಿ ಮುದೋಳ್ ರಾಜ ಹೆದ್ದಾರಿಯಲ್ಲಿರುವ ಚಿಂಚಣ್ಣಿ ಗ್ರಾಮದ ಬಳಿ ಇರುವ ಟೋಲ್ನಲ್ಲಿ ಬೆಳಗಿನ ಜಾವ 3:32 ಸಾಗಿದ್ದ CCTVಯಲ್ಲಿ ದೃಶ್ಯಗಳು ಸೆರೆಯಾಗಿದ್ದು ನಮ್ಮ ವಾಹಿನಿಗೆ ಲಭ್ಯವಾಗಿದ್ದು ಗಮನಿಸಬಹುದಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ಸ್ ನವದೆಹಲಿಯ ಹುಬ್ಬಳ್ಳಿ ಶಾಖೆ ವತಿಯಿಂದ ಇದೇ 13 and 14 ಲೆಕ್ಕ ಪರಿಶೋಧಕರ ಸಮ್ಮೇಳನವನ್ನು ನಗರದ ಕೇಶವಾಪುರದಲ್ಲಿರುವ ಶ್ರೀನಿವಾಸ ಗಾರ್ಡನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಾರ್ಟೆಡ್ ಅಕೌಂಟೆಂಟ್ ಕೆವಿ ದೇಶಪಾಂಡೆ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಬುಧವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮ್ಮೇಳನವು ಅಗ್ರತಾ ಧ್ಯೇಯ ವಾಕ್ಯದೊಂದಿಗೆ ಸಂಯೋಜಿಸಲಾಗಿದ್ದು 13 ನಡೆಯುವ ಸಮ್ಮೇಳನವನ್ನು ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ದಕ್ಷಿಣ ಪ್ರದೇಶ ಪರಿಷತ್ತು ಅಧ್ಯಕ್ಷರಾದ ಸಿಎ ಜೋಮನ್ ಜಾರ್ಜ್ ಅವರು ಉದ್ಘಾಟಿಸಲಿದ್ದಾರೆ ಎಂದರು. 14 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಾದ ಜಗದೀಶ್ ಶೆಟ್ಟರ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಅವರು ಹೇಳಿದರು. ಈ ಸಮ್ಮೇಳನದಲ್ಲಿ ಅನೇಕ ವೃತ್ತಿ ನಿರತ ವಿಷಯ ಪರಿಣಿತರು ಆಗಮಿಸಿ ಉಪನ್ಯಾಸ ನೀಡಲಿದ್ದು ಕಾರ್ಯಕ್ರಮಕ್ಕೆ ಚಾರ್ಟೆಡ್ ಅಕೌಂಟೆಂಟ್ಗಳಾದ ಅರುಣ್ ಶರ್ಮಾ, ವಿನಯ್ ತ್ಯಾಗರಾಜ್, ಕೆಪಿ ನಾರಾಯಣ್, ಮೊಹಮ್ಮದ್ ರಮೀಜ್, ಸಿಎ ಸಚಿನ್ ಕುಮಾರ್ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ. ಅಲ್ಲದೆ ಅಂತಾರಾಷ್ಟ್ರೀಯ ತಜ್ಞರಾದ ಡಾಕ್ಟರ್ ಅರುಳ್ ಮಲ್ಲಿಗೆ ಪಾರ್ಥ ಸಾರಥಿ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಅವರು ಹೇಳಿದರು. ಲೆಕ್ಕ ಪರಿಶೋಧಕರ ಸಮ್ಮೇಳನದಲ್ಲಿ ದೇಶದ ವಿವಿಧ ಮೂಲೆಗಳಿಂದ ಕಾರ್ಯನಿರತ ಲೆಕ್ಕ ಪರಿಶೋಧಕರು ಹಾಗೂ ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ YM ಕಟಾವಕರ್, ಸುಭಾಷ್ ಪಾಟೀಲ್, ಹಿತೇಶ್ ಕುಮಾರ್, ಮೋದಿ, HN ಆಡಿನವರ್ ಸೇರಿದಂತೆ ಇತರರು ಇದ್ದರು. ನಾನು ಚೇರ್ಮನ್ ಕಾನ್ಫರೆನ್ಸ್ ಕಮಿಟಿ
ಒಂದು ವಾರ್ಷಿಕ ಕಾನ್ಫರೆನ್ಸ್ ಆಗ್ತದೆ. ಇದು 33ನೇ ವರ್ಷ ನಾವು ಕಾನ್ಫರೆನ್ಸ್ ಮಾಡೋದು ಎವ್ರಿ ಇಯರ್. ಇದು December 13-14 ಶ್ರೀನಿವಾಸ್ ಭವನ್ನಲ್ಲಿ ಇದೆ. ಎಲ್ಲ ಕರ್ನಾಟಕ ನಾರ್ತ್ ಇಂಡಿಯಾದಿಂದ ಬರೋದು, ನಾರ್ತ್ ಕರ್ನಾಟಕದಿಂದ ನಮ್ಮ ಇಲ್ಲಿ ಬರ್ತಾರೆ. ಪ್ಲಸ್ ನಮ್ಮ ಬಿಸ್ನೆಸ್ ಅವರು ಲೋಕಲ್ ಅವರು ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಡೈಲಿ ಆ್ಯಕ್ಟ್ ಚೇಂಜಸ್ ಆಗ್ತಾ ಇದೆ. ಇವಾಗ ಡೈಲಿ ಡೈಲಿ ಭಾಳ ಅಮೆಂಡ್ಮೆಂಟ್ಸ್ ಬರ್ತಾ ಇದ್ದಾವೆ. ಅದಕ್ಕೆ ನಮ್ಮ ಚಾರ್ಟರ್ ಅಕೌಂಟೆಂಟ್ಸ್ ಅಪ್ಡೇಟ್ ಇರಬೇಕಂತ ನಾವು ಈ ಕಾನ್ಫರೆನ್ಸ್ ಮಾಡ್ತಾ ಇರ್ತೀವಿ. ಇದು ದೊಡ್ಡ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ನಾವು 2 ಡೇಸ್. ಅದರಲ್ಲಿ ಫಸ್ಟ್ ಸೆಷನ್ ನಮ್ಮದು ಕಂಪನೀಸ್ ಆ್ಯಕ್ಟ್ ಬಗ್ಗೆ ಇರ್ತದೆ. ಕಂಪನೀಸ್ ಆ್ಯಕ್ಟ್ ಇವಾಗ ಅಮೆಂಡ್ಮೆಂಟ್ ಏನಾಗ್ತಾ ಇದೆ, ಏನು ಫಾರ್ಮ್ಸ್ ತುಂಬಬೇಕು, ಅದೆಲ್ಲ ಮಾಹಿತಿ ನಾವು ಕೊಡ್ತಾ ಇರ್ತೀವಿ ಅಲ್ಲಿ, ಅದ್ರ ಬಗ್ಗೆ ಇದೆ. ಸೆಕೆಂಡ್ ಸೆಷನ್ ಬಂದು ಇನ್ಕಮ್ ಟ್ಯಾಕ್ಸ್ ರೇರಾ ಅಂದ್ರೆ ರೇರಾ ಹೊಸ ಆಕ್ಟ್ ಬಂದಿದೆ. ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರದ್ದು ಏನ್ ರೋಲ್ ಇರ್ತದೆ ರೇರಾನಲ್ಲಿ, ಏನ್ ಸರ್ಟಿಫೈ ಮಾಡಬೇಕು, ಅದ್ರ ಬಗ್ಗೆ ಮಾಡ್ತಾ ಇದ್ವಿ. ನಾವು ಡೇಸ್ ಎಲ್ಲ ಡಿಜಿಟೈಸೇಷನ್ ಆಗ್ತಾ ಇದೆ. ಎಲ್ಲ ನಮ್ಮ ಸಿಐ ಇನ್ಸ್ಟಿಟ್ಯೂಟ್ ಪೇಪರ್ಲೆಸ್ ಆಗಿದೆ. SSP ಪೋರ್ಟಲ್ ಅಂದ್ರೆ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದೀವಿ. ಇವಾಗ ನಾವು ಯಾವುದೂ ಡಾಕ್ಯುಮೆಂಟ್ ಕಳ್ಸೋದಿಲ್ಲ ಇನ್ಸ್ಟಿಟ್ಯೂಟ್ಗೆ, ಎಲ್ಲ ನಮ್ದು. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಮಾಜಿ ಕಾಂಗ್ರೆಸ್ ಕಾರ್ಯದರ್ಶಿ ಹಾಗೂ ಸಮಾಜ ಕಾರ್ಯಕರ್ತ ಮೊಹಮ್ಮದ್ ಶಬೀರ್ ಅಹಮದ್ ಅವರ 5ನೇ ಪುಣ್ಯಸ್ಮರಣೆ ಅಂಗವಾಗಿ ಅಭಿಮಾನಿ ಬಳಗದಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಮಾಜಿ ಕಾಂಗ್ರೆಸ್ನ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮೊಹಮ್ಮದ್ ಶಬೀರ್ ಅಹಮದ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಅಭಿಮಾನಿ ಬಳಗ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಕಲಬುರಗಿ ಸಮುದಾಯ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಸಾಹೇಬ್ ಅವರು, ಅಪಘಾತ ಮತ್ತು ಹೆರಿಗೆಯ ಸಮಯದಲ್ಲಿ ರಕ್ತ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತದೆ. ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿಯೂ ಸಹ ಸುಧಾರಣೆಯಾಗುತ್ತದೆ. ಪ್ರತಿಯೊಬ್ಬರು ರಕ್ತದಾನ ಮಾಡುವುದು ಅವಶ್ಯಕವಾಗಿದೆ ಎಂದರು. ಪಾಂಚವೇ ವರ್ಷಿಕೆ ಮೌಕೆ ಪರ್ ಗುಜತ ಸಾಲ್ ಕಿ ತರ ಇಸ್ ಸಾಲ್ ಭೀ ಜೊ ಹೈ ಖೂನ್ ಕಾ ಅತಿಯಾದ ದಿಯಾ ಜಾ ರಹಾ ಹೈ ಬ್ಲಡ್ ಡೊನೇಷನ್ ಇಸ್ಸೆ ಕೈ ಲೋಗೋ ಕೋ ನಯಿ ಜಿಂದಗಿ ಮಿಲ್ ಸಕ್ತಿ ಹೈ ಔರ್ ಇಸ್ ಕಾರ್ಯ ಖೈರ್ ಮೇ ಅಲ್ಲಾ ಜೊ ಹೈ ಶಫೀರ್ ಕೋ ಮಗ್ಫಿರತ್ ಕರೇ. ಕಾರ್ಯ ಖೈರ್ ಮೇ ಜಿತ್ತೆ ಭೀ ನೌಜವಾನ್ ಲೋಗ್ ಹಿಸ್ಸಾ ಲೇ ರಹೇ ಹೈ ಮೈ ಉನ್ಕಾ ಬಹುತ್ ಬಹುತ್ ಶುಕ್ರ ಗುಜಾರ್ ಹೂಂ. ಉನ್ ಲೋಗೋ ನೇ ಇಸ್ ಅತ್ಯ ಕೋ ಜೊ ಹೈ ಹರ್ ಸಾಲ್ ಕಿ ತರ ಇಸ್ ಸಾಲ್ ಭೀ ಜಾರಿ ರಖಾ ಹೈ ಔರ್ ಆಯಿಂದಾ ಭೀ ಜಾರಿ ರಖೇಂಗೆ. ಇನ್ನೊಬ್ಬ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಸಮಾಜದಲ್ಲಿರುವ ಸರ್ವ ಧರ್ಮದ ಜನರನ್ನ ಸಹ ಬಾಳ್ವೆಯಿಂದ ಬದುಕುತ್ತಿದ್ದ ಒಬ್ಬ ಸರಳ ವ್ಯಕ್ತಿ. ಇವರು ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿ ಸಮಾಜ ಸೇವೆ ಮಾಡುವುದು ಇವರ ಗುರಿಯಾಗಿತ್ತು. ಅವರ ಆಶಯದಂತೆ ಅವರ ಸ್ನೇಹಿತರು ಅವರ ಹಾದಿಯಲ್ಲೇ ನಡೆದು ಅವರ ಆತ್ಮಕ್ಕೆ ಶಾಂತಿ ನೀಡುತ್ತಿದ್ದಾರೆ ಎಂದರು. डेथ के बाद ये 5 साल ऐसे लग रहे हैं कि आज भी ऐसा लग रहा है कि आज वो जीवित है, क्योंकि ये उनके जो ग्रुप है, उनके जो दोस्त है, ये शायद ही सबको ऐसे दोस्त मिले. उन्होंने उनकी याद को ताज़ा हर साल ताज़ा करके और सबको एक बड़ा महादान रक्तदान है, जो जिस रक्त के कोई जाति नहीं होती हमारे बशीर बोले सर. हर आदमी को हर इंसान को काम आने के लिए उनका जो फ्रेंड सर्कल है, उनका जो ग्रुप है, MD शफी के नाम पर डेथ के अवसर पर जो ब्लड कैंप रखा है, उसके लिए हम सब गांव वाले उनका शुक्र अदा करते हैं कि वो अच्छे कामों में और अपने तरक्की करें. ಈ ಸಂದರ್ಭದಲ್ಲಿ ಮಕ್ಬೂಲ್ ಜಾನಿ, ಪಾಶ್ಮಿಯಾ ಕುರೇಶಿ, ಚಂದ್ರಸೇನಾ ಮೆನಗರ್, ಬಶೀರ್ ಕುರೇಶಿ, ಶ್ರವಣ್ ಕುಮಾರ್ ಮುಸಲಾಗಿ, ಗೋರ್ಸೇನಾ ಅಧ್ಯಕ್ಷ ರವಿ ಕಾರ್ಬಾರಿ, ಡಾಕ್ಟರ್ ಮಹಿತಾಬ್, ಮಹದೇವ್ ಕೋಲಿ, ಜಗದೇವ್ ರಾಠೋಡ್, ನಾಜೀರ್ ಹುಸೇನ್, ಹುಸೇನ್ ಪಟೇಲ್, ಮೊಹಮ್ಮದ್ ಇಮ್ರಾನ್ ಸೇಠ್, ಶಬೀರ್ ಅಹಮದ್, ಜಾವೀದ್ ಪಾಷಾ, ಜುಬೇರ್ ಪಾಷಾ, ಮರಿಯಪ್ಪ ದೋರಿ, ತುಕಾರಾಮ್, ಮರಿಯಪ್ಪ ಕಲ್ಕೋಟಿಗಿ ಸೇರಿದಂತೆ ಇತರರು ಇದ್ದರು. December 10 ಬಿಹಾರದ ಶಿಹೋರ್ನಲ್ಲಿ ಅನುಮಾನಾಸ್ಪದವಾಗಿ ಹದ್ದು ಹಕ್ಕಿ ಪತ್ತೆಯಾಗಿದೆ. ಹದ್ದಿನ ದೇಹದ ಮೇಲೆ ಕ್ಯಾಮ್ರಾ, ಸೌರ ಫಲಕ ಮತ್ತು ಇತರ ಹಲವು ವಿಚಿತ್ರ ವಸ್ತುಗಳು ಕಂಡು ಬಂದಿವೆ. ಸ್ಥಳೀಯರು ಹದ್ದನ್ನ ನೋಡಿ ನಂತರ ಅದನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಈ ಬಗ್ಗೆ ಪೊಲೀಸ್ ತನಿಖೆ ನಡೆಯುತ್ತಿದೆ. ಭಾರತೀಯ ಜನತಾ ಪಕ್ಷದ ಸಂಸದೀಯ ಪಕ್ಷ ಸಭೆ ನವದೆಹಲಿಯಲ್ಲಿ ಸಂಸತ್ತಿನ ಗ್ರಂಥಾಲಯದಲ್ಲಿ ನಡೆಯಿತು. ಈ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಮಿಸಿದರು. ಸಭೆಯಲ್ಲಿ ಬಿಜೆಪಿಯ ಅನೇಕ ಹಿರಿಯ ನಾಯಕರು, ರವಿಶಂಕರ್ ಪ್ರಸಾದ್, SJ ಮತ್ತು ರಾಜನಾಥ್ ಸಿಂಗ್ ಭಾಗವಹಿಸಿದ್ದರು. ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇಂದು ಬೆಳಗ್ಗೆ ಚುನಾವಣೆಯಲ್ಲಿ ಗೆದ್ದ ಶಾಸಕರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ರು. ಶಾಸಕ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಉಳಿದ ಶಾಸಕರಾದ ST ಸೋಮಶೇಖರ್, DR KE ಸುಧಾಕರ್, BC ಪಾಟೀಲ್, ಮಹೇಶ್ ಕುಮಟಳ್ಳಿ, ಭೈರತಿ ಬಸವರಾಜು, ಗೋಪಾಲಯ್ಯ ಭೇಟಿ ಕೊಟ್ಟಿದ್ದಾರೆ. ಇವರ ಜೊತೆ ಪರಾಜಿತ ಅಭ್ಯರ್ಥಿ HV ವಿಶ್ವನಾಥ್, ಅನರ್ಹ ಶಾಸಕರಾದ ಮುನಿರತ್ನ, ಪ್ರತಾಪ್ ಗೌಡ ಪಾಟೀಲ್ ಸಹ ಆಗಮಿಸಿದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.